ஹாய், ஹலோ, வெல்கம் பேக் டு மை யூடியூப் சேனல். எல்லா எஸ்எஸ்எல்சி வித்தியார்த்திகளிகே நம்ம சேனலுக்கு ஸ்வாகத. கர்நாடக ராஜ்ய சர்க்காரದಿಂದ எஸ்எஸ்எல்சி வித்தியார்த்திகளிகே ಮಹತ್ವದ ಆದೇಶ ನಡೆಸಿದ್ದಾರೆ. ಕರ್ನಾಟಕ ಶಿಕ್ಷಣ ಇಲಾಖೆ ಕೂಡ ಮಹತ್ವದ ಆದೇಶವನ್ನು ಈಗ ಓದುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆದೇಶವನ್ನು ಹೊರಡಿಸಿರುತ್ತಾರೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ನೀವು ಲೈಕ್ ಮಾಡ್ಬೋದು. ಇಲ್ಲಿ ನೋಡೋದಾದರೆ ವಿಷಯ ಬಗ್ಗೆ ಬರೋದಾದರೆ, ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಓದ್ತಾ ಇದ್ದೀರಾ, ಈಗ ಸದ್ಯಕ್ಕೆ ಯಾರ್ಯಾರು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಓದ್ತಾ ಇದ್ದೀರಾ, ಆಯಾ ವಿದ್ಯಾರ್ಥಿಗಳಿಗೆ ಈ ವರ್ಷ ಹಾಜರಾತಿ ಕಡ್ಡಾಯವಾಗಿರುತ್ತೆ ಅಂತೇಳಿ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ. ಈ ವರ್ಷ ಓದುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯ ಆಗಿರುತ್ತೆ. ಅಲ್ಲಿ ಶೇಕಡ 75% ಜಸ್ಟು ಹಾಜರಾತಿ ಇರಬೇಕಾಗುತ್ತೆ. 100ಕ್ಕೆ ಶೇಕಡ 75% ಹಾಜರಾತಿ ಇರಬೇಕಾಗುತ್ತೆ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ, ಅದೇ ರೀತಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿರುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ನೀವು 100ಕ್ಕೆ ಶೇಕಡ 75% ಹಾಜರಾತಿ ಕಡ್ಡಾಯ ಆಗಿರುತ್ತೆ. ಶೇಕಡ 75% ಹಾಜರಾತಿ ಇರಬೇಕಾಗಿರುತ್ತೆ ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.